ರಾಹುಲ್ರವರ ಈ ಮೂರು ನಿಮ್ಮ ಸ್ಟೇಟ್ಗಳಲ್ಲಿ ಅವ್ರನ್ನ ಯಾಕೆ ಹೊರಗೆ ಹಾಕಬಾರ್ದು? ಇದು ಮೊದಲು, ಯಾಕಂದ್ರೆ ನೈತಿಕವಾಗಿ ಒಂದು ರಾಜಕಾರಣ ಮಾಡೋ ಮುಂದೆ, ರಾಜನೀತಿ ಮಾಡೋ ಮುಂದೆ ಈ ಪ್ರಶ್ನೆ ಇವತ್ತು ಎತ್ತಾ ಇದ್ದಾರೆ. ಇವತ್ತು ಬಿ ಜೆ ಪಿಯವರು ಎತ್ತಾ ಇದ್ದಾರೆ, ಕರ್ನಾಟಕದಲ್ಲೇ ತೆಲಂಗಾಣದಲ್ಲಿ ವಿರೋಧ ಪಕ್ಷ, ಅಲ್ಲೂ ಸಹಿತ ಬಿ ಆರ್ ಎಸ್ನು ಅದರ ಕೆ ಚಂದ್ರಶೇಖರ್ ರಾವ್ ಮತ್ತು ಅದರ ಮುಖ್ಯ ವ್ಯಕ್ತಿ ರಾಮರಾವ್ ಅನ್ನುವಂಥವ್ರ ಸಹಿತ, ಕೆ ಟಿ ರಾಮರಾವ್ ಅವರು ಕಾರ್ಯಾಧ್ಯಕ್ಷರು, ಅವ್ರ ಸಹಿತ ಇವತ್ತು ಕೇಳ್ತಾ ಇದ್ದಾರೆ, ನಿಮಗೆ ಏನು ಮಾಡ್ತಾ ಇದ್ದೀರಪ್ಪ, ನಮಗೆ ಹೇಳ್ತಾ ಇದ್ದೀರಿ ಬುದ್ಧಿ, ನೀವೇನು ಮಾಡ್ತಾ ಇದ್ದೀರಿ ಅಂತೇಳಿ. ನಿಮಗೆ ಇದನ್ನು ನೀವಾಗಲಿ ಹುಡುಗ ಅವಕಾಶ ಕೊಡ್ತಾ ಇದ್ದೀರಿ. ಮತ್ತು ಬಿ ಜೆ ಪಿ ಚೂರು ಸಹಜದ ತಪ್ಪೇನಲ್ಲ ಅದ್ರೊಳಗೆ, ಯಾಕಂದ್ರೆ ಬಿ ಜೆ ಪಿ ಆಲ್ರೆಡಿ ಮೋದಿಯವ್ರು ತಪ್ಪು ಮಾಡಿದ್ರೆ ಮೋದಿ ಅದನ್ನು ದೋಷ್ತಿದ್ದು, ನೀವು ಆರೋಪ ಮಾಡೇ ಮಾಡ್ತೀರಿ ಮಾಡೇ ಮಾಡ್ತೀರಿ. ಹಾಗೆ ನೀವೇನು ಮಾಡಿದಿರಿ ಇಲ್ಲಿ ರಾಜಸ್ಥಾನದಲ್ಲೂ ಮಾಡಿದ್ದೀರ, ಈಗಂತ ಬಿ ಜೆ ಪಿ ಗೌರ್ಮೆಂಟ್ ಅದು ಹಿಂದಿದ್ದಾಗ ಶೆಕಾವತ್ ಗೌರ್ಮೆಂಟ್ ನಿಮ್ಮದೇ ಐತಲ್ಲ, ಹಾಗೆ ಹಾಗೆ ನೀವು ಅವಕಾಶ ಕೊಟ್ಟರು ಅವ್ರಿಗೆ, ಎಲ್ಲ ಲೀಗಲ್ ಅದ ರೀ, ಎಲ್ಲ ಲೀಗಲ್ ಅದ್ರ ವಿರೋಧ ಮಾಡೋದು ಅಂತ ಹೇಳ್ತೀರಿ. ಇದು ನೀವು ಹೇಳುತ್ತಿರುವಂಥ ನಿಮ್ಮ ಪರವಾಗಿ ಹೇಳುತ್ತಿರುವಂಥ ಒಂದು ಮಾತಷ್ಟ. ಯಾವುದೇ ರಾಜಕಾರಣಿ ಪ್ರಧಾನಿಯವ್ರ ಜೊತೆಗೆ ಲೀಗಲ್ ಆಗಿ ಇರ್ತಾನಂತ ಹೇಳಕ್ಕೆ ಸಾಧ್ಯ ಇಲ್ಲ. ನೀವು ಕಾಗದ ಪತ್ರದಲ್ಲಿ ತೋರಿಸ್ಬೋದು, ಯಾಕಂದ್ರೆ ಅವ್ರು ವ್ಯವಹಾರ ಮಾಡುವಂಥವ್ರು ತಮ್ಮ ಪಾರ್ಟಿ ಫಂಡ್ ಬೇಕಾಗ್ತದೆ, ಮತ್ತೆ ಬೇಕಾಗ್ತದೆ. ಮತ್ತು ನೀವು ಸ್ವತಃ ಪಾರ್ಟಿ ಫಂಡನ್ನು ವಿರೋಧ ಮಾಡಬೇಕಾಗಿತ್ತು, ಒಂದು ಎಲೆಕ್ಟ್ರಲ್ ಬಾಂಡ್ ಮೂಲಕ ಮಾಡಿದಾಗ ಸ್ವತಃ ನೀವು ವಿರೋಧ ಮಾಡಬೇಕಾಗ್ತದೆ. ಅಲ್ಲೂ ನೀವು ವಿರೋಧ ಮಾಡಲಿಲ್ಲ, ಮತ್ತು ಅದ್ರ ಬಗ್ಗೆ ಇವತ್ತು ನೀವು ಮಾತಾಡ್ತಾನೂ ಇಲ್ಲ. ಯಾಕಂತಂದ್ರೆ ಅದು ಭಾಳ ದೊಡ್ಡ ಸ್ಕ್ಯಾಂಡಲ್ ಅದು, ನಿಮಗೂ ಗೊತ್ತದ, ಆದರೆ ನೀವು ಇದ್ದೀರಿ ಅಂತೂ ಗೊತ್ತದ. ಹೌದು, ನಿಮ್ಮದು ತಪ್ಪಿರಲಿ, ನಿಮ್ಮ ತಪ್ಪು ಒಪ್ಪಿಕೊಳ್ಳ್ರಿ ಮೊದಲ. ಈಗಾಗಲೇ ಒಂದು ಮಾತನ್ನು ಮನ್ನಿ ಸ್ಟೇಟ್ಮೆಂಟಲ್ಲಿ ಹೇಳಿದಿರಿ, ಒಂದು ಪತ್ರಿಕಾ ಒಂದು ವಿಷಯದಲ್ಲ ಹೇಳಿದಿಲ್ಲ, ನಮ್ಮ ರಾಜ್ಯಗಳಲ್ಲೂ ಆಗಲಿ ಅವ್ರ ತನಿಖೆ ಅಂತ ಮಾತು ಮಾತಾಡಿದಿರಿ. ಇಲ್ಲಿ ಬರುವಂಥ ತನಿಖೆ ನೀವು ಸುಮ್ಮನೆ ಜಾರಿಕೊಂಡು ಹೋಗೋ ಹೇಳ್ತಾ ಇದ್ದೀರಿ ಅಂತ ಅನಿಸ್ತಾ ಇದೆ. ಯಾಕಂದ್ರೆ ಅವ್ರನ್ನ ತಿರಸ್ಕಾರ ಮಾಡಿಬಿಡ್ರಿ, ಈಗಾಗಲೇ ಪ್ರೂವ್ ಆಗ್ಯದ ಅವ್ರ ಅವ್ಯವಹಾರಗಳು ಭಾಳಷ್ಟು ಇದ್ದಾವಪ್ಪ, ಎಲ್ಲದರಲ್ಲೂ ಅವ್ಯವಹಾರ ಮಾಡ್ತಾರೆ, ಲಂಚ ಕೊಡ್ತಾರೆ ಅಂತ ನೀವು ಆರೋಪ ಮಾಡ್ತಾ ಇದ್ದೀರಿ. ಮತ್ತು ಸ್ವತಃ ಇವತ್ತು ಅಮೆರಿಕದ್ದು ಹೆಂಡರ್ ಬರ್ಗದ್ದಾಗಿರ್ಬೋದು, ಅಮೆರಿಕದ ಇವತ್ತು ಎಫ್ ಬಿ ಐ ಆಗಿರ್ಬೋದು, ಮತ್ತು ಅಮೆರಿಕನ್ ನ್ಯಾಯಾಲಯಗಳಾಗಿರ್ಬೋದು, ಅವ್ರಿಗೆ ಇವತ್ತು ನೋಟಿಸ್ ಕೊಟ್ಟಿದ್ರೆ ಅವ್ರ ಬಗ್ಗೆ ದೋಷಾರೋಪ ಪಟ್ಟಿಯನ್ನು ಸಲ್ಲಿಸಿದ್ರೆ ಇವ್ರನ್ನ ಅರೆಸ್ಟ್ ಮಾಡೋ ಸಾಧ್ಯತೆಗಳಿದ್ದವು. ಅಂಥವ್ರು ನೀವು ನಿಮ್ಮಲ್ಲಿ ಯಾಕೆ ಅವಕಾಶ ಕೊಡ್ತಾ ಇದ್ದೀರಿ? ಮೊದಲು ನೀವು ನಿಮ್ಮ ಕಡೆ ಬರ್ತಿರೋಂಥ ಬೆಳೆಗಳನ್ನು ತರಿಸ್ರ ಕಡೆ, ಆಮೇಲೆ ಇನ್ನೊಬ್ಬರಿಗೂ ಮಾತಾಡೋಕೆ ನೈತಿಕ ಹಾಕಿ ಬರ್ತದೆ, ಇಲ್ಲ ನೈತಿಕ ಹಾಕಿ ಬರೋದಿಲ್ಲ ರಾಹುಲ್ನವರ. ಯಾಕಂದ್ರೆ ಈಗ ಆರಂಭದ ಹಂತದ ಒಂದು ಏನು ಮಹಾರಾಷ್ಟ್ರದಲ್ಲಿ ಬರ್ತಿರುವಂಥ ರಿಸಲ್ಟ್ ರುಝಾನ್ ನೋಡಿದರೆ ಜನ ನಿಮ್ಮನ್ನು ನಂಬ್ತಾ ಇಲ್ಲ ಅಂತ ಸ್ಪಷ್ಟ ಆಗ್ತಾ ಇದೆ. ಯಾಕಂದರೆ ಈ